ದೇವರನ್ನು ಭಯದಿಂದ ನಾವು ದೇವರನ್ನ ಸ್ತುತಿಸ್ತಕ್ಕಂಥದ್ದು ನಂಬತಕ್ಕಂಥದ್ದು ಅದು ಒಳ್ಳೆಯದಲ್ಲ. ಭಯ ಯಾವಾಗಲೂ ಕೂಡ ಕೆಟ್ಟದ್ದೇ, ಯಾವಾಗಲೂ ಕೆಟ್ಟದ್ದೇನೆ. ಅದು ನಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ, ನಮ್ಮಲ್ಲಿ ದುರ್ಬಲತೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಭಯದಿಂದ ಭಗವಂತನ ನೆನೆಸ್ತಕ್ಕಂಥದ್ದು ಅಂದರೆ ಸಾಮಾನ್ಯವಾಗಿ ಏನಿರುತ್ತೆ ಅಂತಂದರೆ, ನಾವು ಭಗವಂತನ ಮೇಲೆ ನಂಬಿಕೆ ಇಲ್ಲದಿದ್ದರೆ, ಅವನ್ನ ಪೂಜೆ ಮಾಡದೇ ಇದ್ದರೆ, ನಾವು ಧಾರ್ಮಿಕ ಇದನ್ನು ಅನುಸರಿಸದೇ ಇದ್ದರೆ, ಕಟ್ಟಳೆಗಳನ್ನು ಅನುಸರಿಸದೇ ಇದ್ದರೆ, ಅವನು ಭಗವಂತ ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಇರುತ್ತೆ, ನಮ್ಮನ್ನು ನರಕ ಕಳಿಸ್ಬಿಡ್ತಾರೆ ಭಗವಂತ ನಮ್ಮನ್ನು. ಆ ರೀತಿಯ ಒಂದು ಭಾವನೆ ಇದೆ. ಆ ಭಾವನೆ ಖಂಡಿತವಾಗೂ ತಪ್ಪು. ಅವನೇನು ನಮಗೆ ಡಿಕ್ಟೇಟರ್ ಅಲ್ಲ. ಗಾಡ್ ಈಸ್ ನಾಟ್ ಎ ಡಿಕ್ಟೇಟರ್. ನಾವು ಒಂಚೂರು ತಪ್ಪು ಮಾಡಿದ್ರೆ ನಾವು ಯಾವಾಗಲೂ ಕೂಡ ಪನಿಷ್ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಡಿಕ್ಟೇಟರ್ ಅಲ್ಲ ಅವನು. ನಾಟ್ ಎ ಡಿಕ್ಟೇಟರ್, ಬೆನೆವಲೆಂಟ್. ಇದರಲ್ಲಿ ನಿಮ್ಮ ನ್ಯೂರೋಸೈನ್ಸ್ನಲ್ಲೂ ಕೂಡ ಈ ಒಂದು ಭಗವಂತನ ಕಲ್ಪನೆ ಹೇಗೆ ಬದಲಾವಣೆ ಆಗುತ್ತೆ ಅಂತ ಇದೆ. ಲಿಂಬಿಕ್ ಗಾಡ್ ಅಂತ ಹೇಳ್ತಾರೆ ಅಲ್ವಾ, ಲಿಂಬಿಕ್ ಗಾಡ್. ಲಿಂಬಿಕ್ ಗಾಡ್ ಅಂತಂದರೆ ಈ ಇಮೋಷನಲ್ ಪಾರ್ಟ್ ಇದೆಯಲ್ಲ ನಮ್ಮಲ್ಲಿ, ಇಮೋಷನಲ್ ಪಾರ್ಟ್, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದು ಲಿಂಬಿಕ್ ರೀಜನ್, ಅದಕ್ಕೆ ಸಂಬಂಧಪಟ್ಟಂಥ ದೇವರು. ಅಂದರೆ ಯಾವಾಗಲೂ ಕೂಡ ಭಗವಂತ ಅಂತಂದ್ಬಿಟ್ಟು ಭಾಳ ಭಯಂಕರವಾಗಿರ್ತಕ್ಕಂಥವನು. ನಾವು ಏನಾದರೂ ಸಣ್ಣ ತಪ್ಪು ಮಾಡಿದ್ರೂ ಕೂಡ ಅವನಿಗೂ ನಮಗೆ ಶಿಕ್ಷೆ ಕೊಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥವನು. ಸಣ್ಣ ತಪ್ಪಿಗೆ ಕೂಡ ಶಿಕ್ಷೆ ಕೊಡ್ತಾನೆ, ನರಕ ಕಳಿಸ್ಬಿಡ್ತಾನೆ. ಅದಕ್ಕೋಸ್ಕರ ಹಿಂದೆ ಎಲ್ಲ ಎಷ್ಟೋ ಜನ ಜನಾಂಗಗಳೆಲ್ಲ ಇದಾವಲ್ಲ, ಅವ್ರು ಭಯಂಕರವಾಗಿರ್ತಕ್ಕಂಥ ದೇವರನ್ನು ಪೂಜೆ ಮಾಡ್ತಾಯಿದ್ರು. ನೋಡೋದಕ್ಕೆ ವಿಕಾರವಾಗಿರಬೇಕು ಅಂಥ ದೇವರನ್ನು ಪೂಜೆ. ಈಗಲೂ ಕೂಡ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಅಂಥ ಪೂಜೆಗಳನ್ನು. ಅಂದರೆ ಅವೆಲ್ಲ ನಮ್ಮ ಇಮೋಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಮೋಷನ್. ಆಮೇಲೆ ಏನಾಯಿತು ಅಂತಂದ್ಬಿಟ್ರೆ, ಮನುಷ್ಯ ಬೆಳೀತಾ ಹೋದಾನು ಕೂಡ ಗಾಡ್ ಆಲ್ಸೋ ಬಿಕಮ್ ಮೋರ್ ಆ್ಯಂಡ್ ಮೋರ್ ಬೆನಿವೆಲೆಂಟ್, ಮೋರ್ ಪ್ರೀತಿ ಅನುಕಂಪ ಇತ್ಯಾದಿಗಳನ್ನು ಕೂಡಿರ್ತಕ್ಕಂಥ. ಬಾಡಿ ಇಸ್ ಆಲ್ವೇಸ್ ಕಂಪ್ಯಾಷನೇಟ್, ಆಲ್ವೇಸ್ ರೆಡಿ ಟು ಎಕ್ಸ್ಕ್ಯೂಸಸ್. ನಮ್ಮನ್ನು ತಪ್ಪುಗಳನ್ನ ಮನ್ನಿಸಿ ನಮಗೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಸಿದ್ಧನಾಗಿರ್ತಕ್ಕಂಥ ತಾಯಿ ಥರ, ತಂದೆ ಥರ, ಆ ರೀತಿ ಭಗವಂತನ ಕಲ್ಪನೆ ಉಂಟಾಯಿತು. ಆಮೇಲೆ ಇನ್ನೂ ಮುಂದೆ ಹೋದಮೇಲೆ, ಮನುಷ್ಯ ಇನ್ನೂ ಎವಾಲ್ವ್ ಆದಮೇಲೆ, ಗಾಡ್ ಬಿಕಮ್ ಇಂಪರ್ಸನಲ್ ಅಂತೆ. ಇಂಪರ್ಸನಲ್ ಗಾಡ್ ಆಗ್ಬಿಟ್ಟ. ಈಗೆಲ್ಲ ಬೆನವಲೆಂಟ್ ಗಾಡು ಕೂಡ ಮತ್ತು ಲಿಂಬಿಕ್ ಗಾಡ್ ಆಲ್ಸೋ ಈಸ್ ಎ ಪರ್ಸನಲ್ ಪರ್ಸನ್, ನಮ್ಮ ಕಲ್ಪನೆಗೆ ಅನುಗುಣವಾಗಿ, ನಮ್ಮ ಮನುಷ್ಯನ ಕಲ್ಪನೆಗೆ ಅನುಗುಣ ನಮಗಿರುತ್ತೆ. ಆದರೆ ಎಲ್ಲ ಕಲ್ಪನೆಯನ್ನು ಮೀರಿರ್ತಕ್ಕಂಥ ಒಂದು ಸತ್ಯ, ಅದು ಭಗವಂತ, ಅದು ದೇವರು ಅಂತ ಅಂತ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಭಗವತ್ ಕಲ್ಪನೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದನ್ನು ಸ್ವಾಮಿ ವಿವೇಕಾನಂದರು ಕೂಡ ಜ್ಞಾನಯೋಗದ ಮೊದಲನೇ ಉಪನ್ಯಾಸದಲ್ಲಿ ಇದನ್ನು ವಿವರಿಸ್ಕೊಂಡು ಹೋಗ್ತಾರೆ. ಒಂದು ಚಾಪ್ಟರ್ ಬರುತ್ತೆ, ಎವಲ್ಯೂಷನ್ ಆಫ್ ಮ್ಯಾಡ್ ಅಂಡ್ ಮ್ಯಾನ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಗಾಡ್ ಅಂತ, ಆ ಥರ ಚಾಪ್ಟರ್ ಇದೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಇದನ್ನು ಹೇಳ್ಕೊಂಡು ಹೋಗ್ತಾರೆ. ಹೇಗೆ ಮನುಷ್ಯ ಎವಾಲ್ವ್ ಆದವನು ಕೂಡ, ವಿಕಾಸ ಹೊಂದಂತೆಯೂ ಕೂಡ, ಅವನ ಭಗವತ್ ಕಲ್ಪನೆಯೂ ಕೂಡ ವಿಕಾಸ ಹೊಂತಾ ಹೋಗುತ್ತೆ ಅಂತಂದ್ಬಿಟ್ಟು. ಇದು ನ್ಯೂರೋಸೈನ್ಸ್ನಲ್ಲೂ ಕೂಡ ಇದೇ ಭಾವನೆ ಬರುತ್ತೆ. ಅದರಿಂದ ನಾವು ನಿಜವಾಗಿರ್ತಕ್ಕಂಥ ಭಗವಂತನ ಕಲ್ಪನೆ ಏನು ಅಂತಂದ್ಬಿಟ್ರೆ, ಯಾವುದೇ ಭಯ ಇರಬಾರ್ದು. ಮಗುವಿಗೆ ತಾಯಿ ಮೇಲೆ ಭಯ ಇರುತ್ತಾ? ಭಯ ಇರೋದೇ ಇಲ್ಲ, ಸ್ವಲ್ಪನೂ ಭಯ ಇರೋದಿಲ್ಲ. ಅದು ಆ ತಾಯಿಯನ್ನು ಸಂಪೂರ್ಣವಾಗಿ ಅವಲಂಬಿಸ್ಕೊಂಡ್ಬಿಡುತ್ತೆ. ತಂದೆ ಮೇಲೆ ಸ್ವಲ್ಪ ಭಯ ಇರ್ಬೋದು ಅದಕ್ಕೆ, ಆದರೆ ತಾಯಿ ಮೇಲೆ ಖಂಡಿತವಾಗಿ ಭಯ ಇರೋದಿಲ್ಲ ಅದಕ್ಕೆ. ಆ ರೀತಿ ಆ ಭಗವಂತನ ಕಲ್ಪನೆ ನಮಗಿರಬೇಕು. ಆ ರೀತಿ ಅಲ್ಲಿ ಭಯ ಇದ್ಬಿಟ್ರೆ ಏನಾಗುತ್ತೆ ಅಂತ, ನಮಗೆ ಡಿಸ್ಟೆನ್ಸ್ ಬಂದುಬಿಡುತ್ತೆ ದೇವರಿಗೂ ಭಗವಂತನಿಗೂ, ನಮಗೆ ಡಿಸ್ಟೆನ್ಸ್ ಬಂದುಬಿಡುತ್ತೆ. ಭಯ ಇಲ್ಲ ಅಂತಂದ್ಬಿಟ್ರೆ ಹಿ ಬಿಕಮ್ ಸೋ ಇಂಟಿಮೇಟ್ ವಿತ್ ಅಸ್, ಈಸ್ ಅವರ್ ಓನ್, ಈಸ್ ಅವರ್ ಓನ್ ಸೆಲ್ಫ್, ಹಿ ಬಿಕಮ್ಸ್ ಒನ್ ವಿತ್ ಅಸ್. ವಿ ಕ್ಯಾನ್ ಅಪ್ರೋಚ್ ಹಿಮ್ ಎಟ್ ಎನಿ ಮೊಮೆಂಟ್. ಕಷ್ಟದಲ್ಲೂ ಅವನ್ನ ಅಪ್ರೋಚ್ ಮಾಡ್ಬೋದು, ಒಳ್ಳೆಯ ಸಂದರ್ಭದಲ್ಲೂ ಅವನು ಅಪ್ರೋಚ್ ಮಾಡ್ಬೋದು, ಎಲ್ಲ ಸಂದರ್ಭದಲ್ಲೂ ಅವನನ್ನು ಅಪ್ರೋಚ್ ಮಾಡ್ಬೋದು. ಆ ರೀತಿ ಒಂದು ಭಗವಂತನ ಆ ಇಂಟಿಮೆಸಿ ಇರಬೇಕು, ನಿಕಟತೆ ಇರಬೇಕು. ಅದು ನಿಜವಾಗಿರ್ತಕ್ಕಂಥ ಧರ್ಮ, ಅದೇ ನಿಜವಾಗಿರ್ತಕ್ಕಂಥ ಭಕ್ತಿ. ಅದಕ್ಕೋಸ್ಕರ ಭಯಕ್ಕೆಲ್ಲಿ ಕಾರಣ ಇರಬಾರ್ದು ಅಂತ ಹೇಳ್ತಾರೆ. ಇದನ್ನು ಆ ಮಕ್ಕಳಿಗೆ ಕಲಿಸ್ಕೊಡ್ತಕ್ಕಂಥದ್ದು, ಮನೆಯಲ್ಲಿ ಅಂಥ ವಾತಾವರಣ ಸೃಷ್ಟಿಸ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ದೇವರನ್ನು ಪೂಜೆ ಮಾಡದೇ ಇದ್ದರೆ, ನೀವು ಪ್ರಾರ್ಥನೆ ಮಾಡದೇ ಇದ್ದರೆ ನಿನಗೆ ಕಷ್ಟ ಬರುತ್ತೆ, ಹಂಗೆ ಬರುತ್ತೆ, ಇದನ್ನೆಲ್ಲ ಭಯ ಹುಟ್ಟಿಸ್ಬಾರ್ದು. ಆ ರೀತಿ ಭಯ ಹುಟ್ಟಿಸ್ಬಿಟ್ರೆ ಅವ್ರು ಏನಾಗುತ್ತೆ ಅಂತಂದರೆ, ಆ ಭಯದಲ್ಲೇ ಆ ಭಯವೇ ಏನಾಗುತ್ತೆ ಅಂತಂದರೆ ಅವ್ರ ಸಂಸ್ಕಾರ ಆಗಿಬಿಡುತ್ತೆ, ಭಯದ ಸಂಸ್ಕಾರ ಆಗಿಬಿಡುತ್ತೆ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಭಯ ಪಡೋಕೆ ಶುರು ಮಾಡ್ತಾರೆ. ಅಯ್ಯೋ ಪರೀಕ್ಷೆ ಭಯ, ಆಮೇಲೆ ಮುಂದೆ ಏನಾಗುತ್ತೋ ಅಂತ, ಕೆಲಸ ಸಿಕ್ಕುತ್ತೋ ಇಲ್ಲೋ ಅಂತ ಭಯ, ಆಮೇಲೆ ಅಲ್ಲಿ ಎಲ್ಲೋ ಪ್ರಯಾಣ ಮಾಡೋದಕ್ಕೆ ಎಲ್ಲೋ ಆಕ್ಸಿಡೆಂಟ್ ಆಗ್ಬಿಟ್ಟು ಏನು ಗತಿ ಅಂತ ಭಯ. ಎಷ್ಟೋ ಜನರಿಗೆ ಆ ರೀತಿಯೆಲ್ಲ ಭಯ ಇರುತ್ತೆ, ಅನೇಕ ರೀತಿಯ ಭಯಗಳು ಉಂಟಾಗುತ್ತೆ. ಭಯದಿಂದಲೇ ಏನಾಗುತ್ತೆ, ಅನೇಕ ತೊಂದರೆಗಳೆಲ್ಲ ಉಂಟಾಗ್ಬಿಡುತ್ತೆ. ಒಂದು ಕಡೆ ಏನೋ ಪ್ಲೇಗ್ ಆಗಿತ್ತಂತೆ,
ಪ್ಲೇಗಿನಲ್ಲಿ ಸುಮಾರು 10,000 ಜನ ಸತ್ತೋಗ್ಬಿಟ್ರಂತೆ. ಆಗ ಮಾರಿ ತಾನೆ ದೇವಿ ಆ ಮಾರಿಯಮ್ಮನ್ನು ಹೋಗಿದ್ದ ಭಕ್ತ ಕೇಳಿದಂತೆ, ಏನಮ್ಮ ನೀ ಇಷ್ಟೊಂದು ಜನ 10,000 ಜನ ನೀನು ಬಲಿ ತೊಗೊಂಬಿಟ್ಟಿಯಲ್ಲ, ಸರಿನಾ ಇದು ಈ ಥರ ಮಾಡೋದು? ಅದಕ್ಕೆ ಮಾರಿಯಮ್ಮ ಹೇಳಿದ್ಲಂತೆ, ಇಲ್ಲ ನಾನು 1,000 ಜನ ಮಾತ್ರ ಬಲಿ ತೊಗೊಂಡಿದ್ದು, ಮತ್ತು ಉಳಿದು 9,000 ಜನ ಭಯದಿಂದ ಸತ್ತೋಗಿದ್ದು ಅಂತ ಅಂದ್ಬಿಟ್ಟು. ಭಯದಿಂದಲೇ ಎಷ್ಟೋ ಜನ ಕೊರಾನ ಸಮಯದಲ್ಲೂ ನಿಮ್ಗೆ ಗೊತ್ತಿದೆ ಹೇಗೆ ಭಯದಿಂದ ಅನೇಕರು ಜನರು ಕೊರಾನಕ್ಕೆ ಬಲಿಯಾಗ್ಬಿಟ್ಟು ಸತ್ತೋಗಿರ್ತಕ್ಕಂಥದ್ದು. ಅದರಿಂದ ಭಯಕ್ಕೆ ಯಾವಾಗಲೂ ಕೂಡ ಅವಕಾಶ ಕೊಡಬಾರ್ದು. ನಿರ್ಭಯವೇ ದೇವರು, ನಿರ್ಭಯನೇ ದೇವರು. ಅದಕ್ಕೆ ಅಭಯಂ ವೈ ಪ್ರಾಪ್ತೋಸಿ ಜನಕ ಅಂತ ಹೇಳ್ತಾರೆ, ನೀನು ಅಭಯವನ್ನು ಪಡೆದಿದ್ದೀಯಾ ಅಂತಂದ್ಬಿಟ್ಟು. ಅಂದರೆ ಅಭಯವೇ ದೇವರು, ಅಭಯವೇ ದೇವರು.